ಮಂಡ್ಯದ ನಾಗಮಂಗಲದಲ್ಲಿ ಗಣೇಶೋತ್ಸವ ಮೆರವಣಿಗೆಗೆ ಅಡ್ಡಿಪಡಿಸಿದ್ದಲ್ಲದೆ ಕಲ್ಲು ತೂರಾಟ ನಡೆಸಿ ಹಿಂದೂ ಬಂಧುಗಳ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿರುವ ಮುಸ್ಲಿಂ ಕಿಡಿಗೇಡಿಗಳ ಕೃತ್ಯ ಖಂಡನೀಯ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಬಳಿಕ ಹಿಂದೂ ವಿರೋಧ ಶಕ್ತಿಗಳ ಅಟ್ಟಹಾಸ ಜೋರಾಗುತ್ತಿದೆ. ಕಿಡಿಗೇಡಿಗಳ ಕೃತ್ಯದ ಬಗ್ಗೆ ಮೃದು ಧೋರಣೆ ತಳೆದು ಅವರಿಗೆ ಕಾಂಗ್ರೆಸ್ ಕುಮ್ಮಕ್ಕು ನೀಡುತ್ತಿದೆ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಕೃಷ್ಣ ಶೆಟ್ಟಿ ಕಡಬ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಕಡಬಪೇಟೆಯಲ್ಲಿ ಕಡಬ ತಾಲೂಕು ಗಣೇಶೋತ್ಸವ ಸಮಿತಿಗಳ ನೇತೃತ್ವದಲ್ಲಿ ಮಂಡ್ಯದ ನಾಗಮಂಡಲದಲ್ಲಿ ಗಣೇಶೋತ್ಸವ ಮೆರವಣಿಗೆಯ ಮೇಲೆ ದುಷ್ಕರ್ಮಿಗಳು ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿರುವುದನ್ನು ಖಂಡಿಸಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಹಿರಿಯ ಹಿಂದೂ ಮುಖಂಡ ಕಡ್ಯ ವಾಸುದೇವ ಭಟ್ ಇಡೀ ದೇಶದಲ್ಲಿ ಗಣೇಶೋತ್ಸವದ ವಿಜೃಂಭಣೆಯ ಮೆರವಣಿಗೆ ಮತ್ತು ಗಣೇಶೋತ್ಸವ ವಿಜೃಂಭಣೆ ನಡೆದಿದೆ. ಇಡೀ ದೇಶದಲ್ಲಿ ಇವತ್ತು ಹಿಂದೂ ಮತ್ತು ಮುಸ್ಲಿಮರ ಸಾಮರಸ್ಯದಿಂದ ಬದುಕತಕ್ಕಂಥ ದಿನಗಳಿತ್ತು. ಆದರೆ ಇತ್ತೀಚೆಗೆ ದಿನಗಳನ್ನು ಒಮ್ಮೆ ಗಮನಕ್ಕೆ ತಗೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ನಿರಂತರವಾಗಿ ಹಿಂದೂ ಸಮಾಜದ ವಿರುದ್ಧ ದಬ್ಬಾಲಿಕೆ ಮತ್ತು ದೌರ್ಜನ್ಯಗಳು ನಡೀತಾ ಇದೆ. ಅದು ಮೊನ್ನೆ ಆ ಒಂದು ಗಣೇಶೋತ್ಸವದ ಮೆರವಣಿಗೆಯ ಮೇಲೆ ಕಲ್ಲು ತೂರಾಟ ಮಾಡಿರತಕ್ಕಂಥದ್ದು ಒಟ್ಟು ಆ ಸಂಘಟನೆ ಹಿಂದೆ ಯಾರಿದ್ದಾರೆ ಅದನ್ನು ತುರ್ತಾಗಿ ಅದನ್ನು ತನಿಖೆ ಮಾಡಬೇಕು. ಆರೋಪಿಗಳ ಬಗ್ಗೆ ಕಠಿಣ ಶಿಕ್ಷೆ ತಗೊಳ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಮ್ಗೆ ಗೊತ್ತಿದ್ದ ಬಂದಿದ್ದಾರೆ ಮೊನ್ನೆ ಆ ಒಂದು ಕೇಂದ್ರ ಚುನಾವಣೆಯ ಫಲಿತಾಂಶ ಬಂದಾಗ ನಮ್ಮದೇ ಜಿಲ್ಲೆಯಲ್ಲಿ ಆ ಜಿಲ್ಲೆಯ ಒಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಉಡಿಪು ಎಂಬಲ್ಲಿ ಮೆರವಣಿಗೆಯಲ್ಲಿ ವಿಜಯೋತ್ಸವ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥ ಮಸೀದಿಯ ಪಕ್ಕದಲ್ಲಿ ಭಾರತ್ ಮಾತಾ ಕಿ ಜೈ ಎನ್ನುವಂಥ ಘೋಷಣೆ ಹಾಕಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ದೂರು ಇಂಥ ಘಟನೆಗಳು ನಡೆಯಿತು. ಅದೇ ರೀತಿ ನಾನಾ ಪ್ರಕರಣಗಳು ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರಾಜ್ಯದಲ್ಲಿ ನಿರಂತರ ನಡೀತಾ ಇದೆ. ಯಾಕೆಂತೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ರೀತಿಯ ಹಿಂದೂ ವಿರೋಧಿಗಳಿಗೆ ಹಿಂದೂ ಸಮಾಜದ ಮೇಲೆ ದೌರ್ಜನ್ಯ ನಡೆಸುವಂಥ ಆ ಕಿಡಿಗೇಡಿ ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮಾಡ್ತಾ ಇದೆ. ನಮ್ಗೊತ್ತಿದ್ದ ನೆರೆಯ ಎಲ್ಲರೆಯ ಪ್ರವೀಣ್ ನೆಟ್ಟಾರ್ನ ಹತ್ಯೆಯಾದ ಘಟನೆಯ ಆರೋಪಿಗಳನ್ನು ಮತ್ತೆ ಇವತ್ತು ಬಿಡುಗಡೆಗೊಳಿಸುವುದಕ್ಕೆ ಕಾಂಗ್ರೆಸ್ ಸರ್ಕಾರ ಒಂದು ಪಿತೂರಿಯನ್ನು ನಡೆಸ್ತಾ ಇದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವ ಯಾವ ಘಟನೆ ಆಗಿದೆ, ಯಾವ ರೀತಿ ಇಡೀ ಜಿಲ್ಲೆ ಇಡೀ ರಾಜ್ಯದಲ್ಲಿ ಕೋಮುದಲ್ಲೂರಿ ಹಬ್ಬಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಮತ್ತೆ ಈ ರಾಜ್ಯದಲ್ಲಿ ಕೋಮುದಲ್ಲೂರನ್ನು ಹರಡಿರ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಸರ್ಕಾರದ ಕಿಡಿಗಡಿಯುವಂತೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡಬೇಕಾಗಿರುವಂಥದ್ದು ಒಂದೇ, ಈ ರಾಜ್ಯದಲ್ಲಿ ಈ ರೀತಿಯ ಘಟನೆ ಆದಾಗ ಈ ಹಿಂದೂ ಸಮಾಜ ಎದ್ದು ನಿಲ್ತಕ್ಕಂಥ ಅನಿವಾರ್ಯತೆ ಇದೆ. ನಮ್ಗೆ ಗೊತ್ತಿದೆ ನೆರೆಯ ಆ ಒಂದು ಕಾಸರಗೋಡಿನ ಜನರು ನಮ್ಗೆ ಗೊತ್ತಿದೆ. ಕೇರಳ ಜಿಲ್ಲೆಯ ಮಲಪುರಂ ಜಿಲ್ಲೆಯಲ್ಲಿ ಇವತ್ತು ಗಣೇಶೋತ್ಸವ ವಿಜೃಂಭಣೆ ಮೆರವಣಿಗೆ ಬಿಡಿ ಯಾವುದೇ ಕಾರ್ಯಕ್ರಮ ನಡೆಸಬೇಕಿದ್ರು ಆ ಒಂದು ಅಲ್ಪಸಂಖ್ಯಾತರ ಅನುಮತಿ ತಗೊಳ್ಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗಣೇಶೋತ್ಸವ ಮೆರವಣಿಗೆಗೆ ಕಲ್ಲು ತೂರಿದ ಕಿಡಿಗೇಡಿಗಳಿಗೆ ಪ್ರಮುಖರಾದ ವೆಂಕಟರಮಣರಾವ್ ಮಂಕುಡೆ, ಶ್ರೀಕೃಷ್ಣ ಎಂಆರ್, ಪ್ರಮೀಳಾ ಲೋಕೇಶ್, ಚಂದ್ರಶೇಖರ ತುಂಬಿಮನೆ, ಪ್ರಮೋದ್ ರೈ ನಂದುಗುರಿ ಮೊದಲಾದವರು ಭಾಗವಹಿಸಿದ್ರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಕಡಬ.